ಇನ್ ಕೇಸ್ ನೀವೊಂದು ಬ್ಯೂಟಿ ಪ್ರಾಡಕ್ಟ್ ಆಗಿದ್ರೆ ಜಸ್ಟ್ ಮಾತಲ್ಲಿ ನೀವು ತುಂಬಾ ಎಕ್ಸ್ಪರ್ಟ್ ಯಾವ್ದ್ರ ಸಿಗ್ನಲ್ ಜಂಪ್ ಜಿಮ್ಗೆ ಹೋಗ್ತೀರಾ? ಇಲ್ಲ. ಐಶಾನಿ ಅವ್ರಿಗೆ ಅಡಿಗೆ ಮಾಡಕ್ ಬರತ್ತಾ? ನಮ್ಮ ಅಮ್ಮ ಮಾಡ್ಕೊಡ್ತಾರೆ. ಬೆಸ್ಟ್ ಬಂಗುಡೆ ಪುಲಿ ಮುಂಚೆ ಗ್ಯಾಪ್ ಆದ್ಮೇಲೆ ಬಂದಿರೋದು ಡವಾರ್ ಅಂತ ಬಿಡೋಬಿಟ್ಟೆ ಎಲ್ರು ಮುಂದೆ. ಕಾರಣ ಇಲ್ದಲ್ಲೇ ಪೊಲೀಸ್ ನಿಮ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನಾಚಿಕೆ ತರ ಏನೋ ಫೀಲ್ ಆಗ್ತಿದೆ. ಸೀರೆ ಉಟ್ಕೊಂಡ್ರೆ ನಾಚಿಕೆ ಬರುತ್ತಾ? ನ್ಯೂಸ್ ಪ್ಲಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ನಮ್ಮ ಕಾರ್ಯಕ್ರಮದ ಸ್ಪೆಷಲ್ ಅತಿಥಿ ವಾಸ್ತು ಪ್ರಕಾರದ ಋತು. ನಡುವೆ ಸ್ವಲ್ಪ ಅಂತರ ತಗೊಂಡು ಈಗ ಮತ್ತೆ ಕಮ್ಬ್ಯಾಕ್ ಮಾಡ್ತಾ ಇರೋ ಕನ್ನಡದ ಶಾಕುಂತಲೆ. ಈಗ ಗಣಿಗೆ ಬಿಕಾಂ ಪಾಸ್ ಮಾಡ್ಸಕ್ ರೆಡಿ ಆಗಿರೋ ಗಿಣಿ. ಇಷ್ಟ ಹೇಳಿದ್ಮೇಲೆ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ, ಯಸ್, ಇಟ್ಸ್ ನನ್ ಅದರ್ ದ್ಯಾನ್ ಐಶಾನಿ ಶೆಟ್ಟಿ. ಅವರು ಆಲ್ರೆಡಿ ಈಗ ಮಾಸ್ ಕಮ್ಯುನಿಕೇಶನ್ ಅಲ್ಲಿ ಮಾಸ್ಟರ್ ಆಗಿ ಬಂದಿದ್ದಾರಂತೆ. ಹಾಗಾದ್ರೆ ಅವರ ಕಮ್ಯುನಿಕೇಶನ್ ಸ್ಕಿಲ್ ಎಷ್ಟು ಚೆನ್ನಾಗಿದೆ ಟೆಸ್ಟ್ ಮಾಡ್ಬೇಕಲ್ವಾ? ಬನ್ನಿ, ಅವರನ್ನ ವೆಲ್ಕಮ್ ಮಾಡೋಣ, ಜೊತೆಗೆ ಅವರ ಕಮ್ಯುನಿಕೇಶನ್ ಸ್ಕಿಲ್ನ ಟೆಸ್ಟ್ ಮಾಡ್ತಾ ಹೋಗೋಣ. ಹಾಯ್. ಹಾಯ್. ಸೊ ಮಾಸ್ಟರ್ ಇವಾಗ ನೀವು ಕಮ್ಯುನಿಕೇಶನ್ ಅಲ್ಲಿ. ಮಾಸ್ಟರ್ಸ್ ಇನ್ ಮಾಸ್ ಕಮ್ಯುನಿಕೇಶನ್. ಮಾಸ್ ಕಮ್ಯುನಿಕೇಶನ್ ಅಲ್ಲಿ. ಓಕೆ, ನೋಡೋಣ ಹಾಗಾದ್ರೆ ನಿಮ್ಮ ಕಮ್ಯುನಿಕೇಶನ್ ರ್ಯಾಪಿಡ್ ಆಗಿ ಕೇಳೋ ಕ್ವಶನ್ಗೆ ಎಷ್ಟು ಸ್ಕಿಲ್ಫುಲ್ ಆಗಿ ಬರುತ್ತೆ ಅಂತ ಹೇಳಿ. ನಿಮ್ಮ ಬಗ್ಗೆ ಕ್ಯೂರಿಯಾಸಿಟಿ ಇರೋ ಹಾಗೆ ನಿಮ್ಮ ಫಿಲಮ್ ಜರ್ನಿ ಬಗ್ಗೆ ಕ್ಯೂರಿಯಾಸಿಟಿ ಇರೋ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಐಶಾನಿ ಶೆಟ್ಟಿ ನಿಮ್ಮ ಹೆಸರು. ಐಶಾನಿ ಅಂದ್ರೆ ಅರ್ಥ ಏನು? ಐಶಾನಿ ಅಂದ್ರೆ ದುರ್ಗಾದೇವಿ ಇನ್ನೊಂದು ಹೆಸರು. ಓಕೆ, ನೀವು ಆಕ್ಟಿಂಗು, ತಮ್ಮ ಶೆಫ್ ಫಾರಿನ್ ಅಲ್ಲಿ, ಅಪ್ಪ ಅಮ್ಮ ಏನು? ಅಪ್ಪ ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಮಾಡ್ತಾರೆ, ಅಮ್ಮ ಹೋಮ್ ಮೇಕರ್. ಓಕೆ, ಎಜುಕೇಷನ್ನು ಜೊತೆಗೆ ಫಿಲ್ಮ್ ಕೆರಿಯರು, ಎರಡರಲ್ಲಿ ಟಾರ್ಗೆಟ್ ರೀಚ್ ಮಾಡೋದು ಯಾವ್ದು ಸುಲಭ ಯಾವ್ದು ಕಷ್ಟ? ಎರಡು ಕಷ್ಟನೇ. ಇನ್ ಕೇಸ್ ವಾಸ್ತು ಪ್ರಕಾರ ಮೂವಿ ಸಿಗದೆ ಹೋಗಿದ್ದಿದ್ರೆ ನಿಮ್ಮ ಈ ಕೆರಿಯರ್ ಗ್ರಾಫು ಹೀಗೆ ಇರ್ತೈತಾ? ಬಹುಶಃ ಇಲ್ಲ, ಬಿಕಾಸ್ ವಾಸ್ತು ಪ್ರಕಾರ ನನಗೆ ಇನ್ ದ ವೆರಿ ಬಿಗಿನಿಂಗ್ ಆಫ್ ಮೈ ಕರಿಯರ್ ದೊಡ್ಡ ಬ್ರೇಕ್ ಸಿಕ್ತು. ಓಕೆ, ನೀವು ಮಾಡಿರೋ ಒಂದೆರಡು ಮೂರು ಮೂವಿ ಹೇಳ್ತೀನಿ. ಸ್ಯಾಟಿಸ್ಫ್ಯಾಕ್ಷನ್ ರೇಟಲ್ಲಿ, ಪರ್ಸೆಂಟೇಜಲ್ಲಿ ಎಷ್ಟು ಮಟ್ಟಿಗೆ ಸಿಕ್ಕಿದೆ ಅಂತ ಹೇಳಿ ಜ್ಯೋತಿ ಅಲಿಯಾಸ್ ಕೊಡ್ತೀರಾ? ಓಕೆ, ಐ ವುಡ್ ಸೇ ಒಂದು 30-40%. ದಟ್ ವಾಸ್ ನನಗೆ ಅಂದರೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಫಸ್ಟ್. ಸೊ ಹಾಗಾಗಿ. ವಾಸ್ತು ಪ್ರಕಾರ? ವಾಸ್ತು ಪ್ರಕಾರ 70%. ರಾಕೆಟ್? 70%. ಓಕೆ, ಇನ್ನು ನಿಮ್ಮ ಬಗ್ಗೆ ಒಂದಷ್ಟು ಕ್ವೆಶನ್ಸ್ ಕೇಳ್ತೀನಿ. ರೇಟಿಂಗ್ ಆನ್ ದ ಸ್ಕೇಲ್ ಆಫ್ 1-5 ನೀವು ಹೇಳ್ತಾ ಹೋಗಬೇಕು. ಆಟಿಟ್ಯೂಡ್? ಆಟಿಟ್ಯೂಡ್ 2. ಅದಕ್ಕಿಂತ ಕಮ್ಮಿ ಅನ್ಸುತ್ತೆ. ಓಕೆ, ಆಕ್ಟಿಂಗ್ ಸ್ಕಿಲ್ಸ್? ಆಕ್ಟಿಂಗ್ ಸ್ಕಿಲ್ಸ್ ಮೇಬಿ 3. ಓಕೆ, ಪ್ರೆಸೆಂಟಬಿಲಿಟಿ? ಪ್ರೆಸೆಂಟಬಿಲಿಟಿ ನಾನು ಯಾವತ್ತೂ ನನಗೆ ಜಾಸ್ತಿ ಮಾರ್ಕ್ಸ್ ಕೊಟ್ಟಿಲ್ಲ. ವಾಟ್ ಇಸ್ ದಿಸ್? ಐ ಗಿವ್ ಇಟ್ ಅ 4. ಓಕೆ, ಸೋಷಿಯಲೈಸ್ ಆಗೋದ್ರಲ್ಲಿ? ವೆರಿ ಬ್ಯಾಡ್, 0. ಮೈನಸ್ ಅಲ್ಲೂ ಹೇಳ್ಬೋದು. 0 ಮೈನಸ್ ಅಂತ ಏನು ಇಲ್ಲ, 0. 0. ಇಂಟೆಲಿಜೆನ್ಸ್ ಅಲ್ಲಿ? ಬರೀ ಓದೋದು ಮಾತ್ರ ಅಲ್ಲ, ಇಂಟೆಲಿಜೆನ್ಸ್ ಇನ್ ಎನಿ ಸೆನ್ಸ್. 4. ಓಕೆ, ಇನ್ ಕೇಸ್ ನೀವೊಂದು ಬ್ಯೂಟಿ ಪ್ರಾಡಕ್ಟ್ ಆಗಿದ್ದಿದ್ರೆ ಟ್ಯಾಗ್ ಲೈನ್ ಏನಿರ್ತಿತ್ತು ನಿಮಗೆ? ನಾನು ಅಡ್ವರ್ಟೈಸಿಂಗ್ ಟೀಚರ್ ಇದನ್ನ ನೋಡ್ತಿದ್ರೆ ಬಹುಶಃ ಕರೆಕ್ಟ್ ಮಾಸ್ ಕಮ್ಯುನಿಕೇಶನ್ಸ್ ಅಲ್ಲಿ ಇದೆಲ್ಲ ಇರುತ್ತೆ. ಐ ರಿಯಲಿ ಡೋಂಟ್ ನೋ. ಸಡನ್ ಆಗಿ ಐ ಫೀಲ್ ಲೈಕ್ ಒಂಥರ ಎಕ್ಸಾಮ್ ಬೈ ಒನ್ ಅನ್ಕೊಂಡಿರೋ ಫೀಲ್ ಆಗ್ತಿದೆ. ನಂಗೆ ಗೊತ್ತಿಲ್ಲ. ಬೈ ಮೀ ಯು ವಿಲ್ ಬಿ ಬ್ಲೆಸ್ಡ್. ಓ, ನೀವೇ ಕೊಡ್ತಿದ್ದೀರಾ? ಅದು ನಿಮ್ಗೆ ಅನ್ಸುತ್ತೆ? ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನಾನು ಬ್ಲ್ಯಾಂಕ್. ಓಕೆ, ಇಷ್ಟು ವರ್ಷದ ನಿಮ್ಮ ಲೈಫ್ನ ಜರ್ನಿನ ಯಾವುದಾದ್ರೂ ಮೂವಿ ಹೆಸರಿಗೆ ಕಂಪೇರ್ ಮಾಡೋದಾದರೆ ಯಾವ ಮೂವಿ ಹೆಸರು, ಅಥವಾ ನೀವೇ ಒಂದು ಹೆಸರು ಇಡಬಹುದು? ಜಸ್ಟ್ ಮಾತ್ ಮಾತಲ್ಲಿ. ಓಕೆ, ಇನ್ನು ನಿಮ್ಮ ಬ್ಯೂಟಿ ಆ್ಯಂಡ್ ವೆಲ್ ಬೀಯಿಂಗ್ ಬಗ್ಗೆ ನಿಮ್ಮ ಫ್ಯಾನ್ಗಳಿಗೆ ಒಂದಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಹೆಂಗೆ ಇಷ್ಟು ತುಂಬ ಚೆನ್ನಾಗಿ ಕಾಣ್ತಾರೆ, ಹಂಗೆ ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ ಅನ್ನೋದ್ರ ಅದಕ್ಕೆ ರಿಲೇಟೆಡಾಗಿ ಕ್ವೆಶನ್ಗಳು ಕೇಳ್ತಾ ಹೋಗ್ತೇನೆ. ಸೊ ರಾತ್ರಿ ಹೊತ್ತಲ್ಲಿ ಅಂದರೆ ಲೈಕ್ ಡಿನ್ನರಲ್ಲಿ ಈ ಒಂದು ವಸ್ತು ನಾನು ತಿನ್ನೋದು ಅವಾಯ್ಡ್ ಮಾಡ್ತೀನಿ ಅಂದರೆ ಏನಾಗಿರತ್ತದು? ರೈಸ್. ಓಕೆ, ಜಿಮ್ಗೆ ಹೋಗ್ತೀರಾ? ಇಲ್ಲ ಇಲ್ಲ, ನೋ ವೇ. ಓಕೆ, ಹೇರ್ ಕೇರ್ ಟಿಪ್ ನಿಮ್ಮ ಫ್ಯಾನ್ಗಳಿಗೆ ಕೊಡೋದಾದ್ರೆ ಏನು ಮಾಡ್ತೀರಾ? ನೀವು ಮಾಡೋದನ್ನೇ ಹೇಳಬೇಕು. ಹೇರ್ ಕೇರ್ ಟಿಪ್ ನಾನೇನು ಮಾಡಲ್ಲ, ನಮ್ಮ ಅಮ್ಮ ಮಾಡಿಕೊಡ್ತಾರೆ. ಓಕೆ, ಎಣ್ಣೆ ಹಚ್ಚೋದು ಮಾಮೂಲಿ. ಸೊ ಯಾವಾಗ ಯಾವಾಗ ಹೇರ್ ವಾಶ್ ಮಾಡ್ತೀನಿ, ಅದು ಪರ್ಟಿಕ್ಯುಲರ್ ಆಗಿ ಯಾವತ್ತು ಆಯಿಲ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀನಿ, ಒಂದೊಂದ್ಸಲ ಆಗಲ್ಲ. ಬಟ್ ಅಮ್ಮ ಮನೇಲಿ ಎಣ್ಣೆ ಮಾಡಿಕೊಡ್ತಾರೆ. ಸೊ ಅವರು ಕರಿಬೇವು, ಮೆಂತೆ, ಈರುಳ್ಳಿ ಸಿಪ್ಪೆ, ದಾಸವಾಳದ ಇದೆಲ್ಲ ಎಲ್ಲನೂ ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಇದು ಮಾಡಿ ಕೊಡ್ತಾರೆ. ಶಾಪಿಂಗ್ ಎಲ್ಲಿ ಮಾಡ್ತಾರೆ ಐಶಾನಿ ಅವರು ಯೂಶುವಲಿ ಅಂತ? ಅದು ಟಫ್ ಕ್ವೆಶನ್, ಬಿಕಾಸ್ ನಾನು ಶಾಪಿಂಗೇ ಮಾಡಲ್ಲ. ಓಕೆ, ಎಲ್ಲರೂ ಕೇಳ್ತಾರೆ ಒಂಥರ ಶಾಪ್ ಥರ ಮಾಡಲ್ಲ ಅಂತ, ಬಟ್ ನಿಜವಾಗ್ಲೂ ಮಾಡಲ್ಲ, ಎಲ್ಲ ನಂಗೆ ತಂದು ಕೊಡ್ತಾರೆ ನಾನು ಯಾವತ್ತು. ಸೊ ತಮ್ಮ ಶೆಫ್ ಆಗಿದ್ದಾರೆ, ರುಚಿ ರುಚಿಯಾಗಿ ಅಡುಗೆ ಮಾಡ್ತಾರೆ ಅನ್ಸುತ್ತೆ. ಐಶಾನಿ ಅವ್ರಿಗೆ ಅಡುಗೆ ಮಾಡೋಕ್ಕೆ ಬರುತ್ತಾ? ಬರುತ್ತೆ. ಎಲ್ಲರೂ ಏನು
ವರ್ಷ ಎಲ್ಲರೂ ಅನ್ಕೋತಾರೆ ನನಗೆ ನಾನು ಕಮ್ಮಿ ಮಾಡ್ತೀನಿ ಬಿಕಾಸ್ ನನಗೆ ಆ ಅವಕಾಶ ಸಿಗಲ್ಲ ನಮ್ಮಲ್ಲಿ ಎಲ್ಲರೂ ಅಡುಗೆ ಮಾಡೋದ್ರಿಂದ, ಬಟ್ ನಾನು ಮಾಡ್ತೀನಿ. ಅಮ್ಮ ಮಾಡಿದ್ರಲ್ಲಿ ಯಾವ್ದು ತುಂಬಾ ಇಷ್ಟ ಆಗುತ್ತೆ ಬೆಸ್ಟ್ ಅಂತ ಹೇಳಿ? ಬೆಸ್ಟ್ ನನಗೆ ಬಂಗುಡೆ ಪುಲಿ ಮುಂಚಿ, ನಮ್ದು ಪಕ್ಕ ನಾನ್ ವೆಜ್ ಫಿಶ್. ಓಕೆ, ಇದುವರೆಗೂ ನೀವು ನೋಡಿರೋ ಮೂವಿಗಳಲ್ಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ಮಾತ್ರ ನಂಗೆ ಇದು ಇಷ್ಟ ಆಗಿಲ್ಲ, ಎಲ್ಲ ಮೂವಿ ಚೆನ್ನಾಗಿದೆ, ಎಂಡ್ ಇನ್ನೊಂದು ಥರ ಏನೋ ಇರಬೇಕಿತ್ತು ಅಂತ ಯಾವುದಾದ್ರೂ ಅನ್ಸೋದಿದೆಯಾ? ಹಾಗೆ ಯಾವುದು ಅನಿಸಿಲ್ಲ ಇಲ್ಲಿ, ಅನಿಸಿಲ್ಲ ಅನಿಸಿಲ್ಲ. ಓಕೆ, ನಿಮಗೆ ಈ ಮೂರಲ್ಲಿ ಯಾವ್ದು ಮಾಡೋಕೆ ಇಷ್ಟ, ಟ್ರಾವೆಲಿಂಗ, ರೀಡಿಂಗ ಅಥವಾ ಮೂವಿ ವಾಚಿಂಗ? ಟ್ರಾವೆಲಿಂಗ್. ಟ್ರಾವೆಲಿಂಗ್. ಸಖತ್ ಟ್ರಿಪ್ ಎಲ್ಲ ಹೋಗ್ತಾ ಇರ್ತೀರಾ? ತುಂಬ ಹೋಗಲ್ಲ ಬಟ್ ಟ್ರೈ ಮಾಡ್ತೀನಿ, ಆದರೆ ನಂಗೆ ತುಂಬ ಇಷ್ಟ ಟ್ರಾವೆಲ್ ಮಾಡೋದು. ಲೇಟೆಸ್ಟ್ ಎಲ್ಲಿ ಹೋಗಿ ಬಂದದ್ದು ಟ್ರಿಪ್ ಅಂತ ಹೇಳಿ? ಲೇಟೆಸ್ಟು ನಾನು ಹೋಗಿದ್ದು ಐ ಥಿಂಕ್ ಕೊಡಗು ಅಥವಾ ನಮ್ಮೂರು, ಮೇಬಿ ಕೊಡಗು. ನಿಮ್ಮ ಹತ್ರ ಇರೋ ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ಯಾವುದು? ಕಾಸ್ಟ್ಲಿಯೆಸ್ಟ್ ಬ್ಯಾಗ್ ನಿಜವಾಗ್ಲೂ ಕಾಸ್ಟ್ಲಿಯೆಸ್ಟ್ ಸಿ, ನಾನು ಇಲ್ಲಿವರೆಗೂ ಒಂದು ವಿಷಯ ನನ್ನ ಬಗ್ಗೆ, ಓಕೆ, ನಾನು ಯಾವತ್ತೂ ನನಗೋಸ್ಕರ ಏನು ತಗೊಂಡಿಲ್ಲ ಬಿಕಾಸ್ ನಾನು ಆಕ್ಸೆಸರೀಸ್ ಇಷ್ಟಪಡಲ್ಲ, ಆ ಥರ ಯಾವುದು ಇಷ್ಟಪಡಲ್ಲ. ನನಗೆಲ್ಲ ಗಿಫ್ಟ್ ಕೊಡ್ತಾರೆ, ಸೊ ನನ್ನ ಕಸಿನ್ಸ್ ಅಥವಾ ನನ್ನ ಫ್ರೆಂಡ್ಸ್ ಗಿಫ್ಟ್ ಕೊಡ್ತಾರೆ, ಅವ್ರ ಹತ್ರ ನಾನು ಯಾವತ್ತೂ ಕೇಳಿಲ್ಲ ಇದೆಷ್ಟು ಎಕ್ಸ್ಪೆನ್ಸಿವ್ ಹಂಗೆಲ್ಲ. ಓಕೆ, ಸೊ ನನ್ನ ಹತ್ರ ಪ್ರತಿಯೊಂದು ಇಲ್ಲಿವರೆಗೂ ಇರೋ ಹ್ಯಾಂಡ್ ಬ್ಯಾಗ್ಸ್ ನನಗೆ ಗಿಫ್ಟ್ ಸಿಕ್ಕಿರೋದು. ಓಕೆ, ತುಂಬ ಕ್ರೇಜಿಯೆಸ್ಟ್ ಅಡ್ವೆಂಚರ್ ಇದು ನನ್ನ ಲೈಫಲ್ಲಿ ನಾನು ಮಾಡಿರೋದು ಅನ್ನೋದು ಯಾವುದಾದ್ರೂ ಇದೆಯಾ? ಐ ಥಿಂಕ್ ನಾನು ನನ್ನ ಫ್ರೆಂಡ್ ಜೊತೆ ಟ್ರೆಕ್ಕಿಂಗ್ ಹೋಗಿದ್ದೆ ಕೊಡೈಕೆನಾಲಲ್ಲಿ ಒಂದು ಬೆಟ್ಟ. ಸೊ ಅವಳು ಅಂದರೆ ನಾವು ಯೂಶ್ವಲಿ ರೋಡಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಅವಳು ತುಂಬ ಸ್ಲೋ ಆಗಿ ನಡ್ಕೊಂಡು ಹೋಗ್ತಾಳೆ, ಸೊ ಟ್ರೆಕ್ಕಿಂಗ್ ಹೋಗಬೇಕಾದ್ರೆ ನಾನು ಅಂದ್ಕೊಂಡೆ ಅವಳಿಗಿಂತ ಫಾಸ್ಟಾಗಿ ಹೋಗ್ತೀನಿ ಅಂತ ಬೆಟ್ಟ ಕ್ಲೈಂಬ್ ಮಾಡಬೇಕಿತ್ತು, ಬಟ್ ಅವಳು ಟ್ರೆಕ್ಕಿಂಗಲ್ಲಿ ತುಂಬ ಫಾಸ್ಟ್ ಹೋಗ್ತಾಳೆ, ನಾನು ತುಂಬ ಹಿಂದೆ ಇದ್ದೆ ತುಂಬ. ಮತ್ತು ಅಲ್ಲಿ ತುಂಬ ಮಿಸ್ಟ್ ಇತ್ತು, ಏನು ಕಾಣಿಸ್ತಾ ಇರಲಿಲ್ಲ, ಮತ್ತು ಬೈಸನ್ಗಳಿತ್ತು, ಆದರೂ ನಾವು ಹೋದ್ವಿ ನಾವಿಬ್ಬರೇ. ಸೊ ಇಬ್ಬರೇ ಹೋಗಿದ್ದು? ಎಸ್. ಓ ಓಕೆ, ಚೆನ್ನಾಗಿತ್ತು. ಓಕೆ, ಒಂದು ಜೋಕಿಗೆ ಸಿಕ್ಕಾಪಟ್ಟೆ ನಕ್ಕಿದ್ದೆ ಅಥವಾ ಒಂದು ಯಾವುದೋ ಇನ್ಸಿಡೆಂಟಿಗೆ ತುಂಬ ನಕ್ಕಿದ್ದೆ ಅನ್ನೋ ಥರ ಇನ್ಸಿಡೆಂಟ್ ಯಾವುದಾದ್ರು? ನಾನೇ ಅಂದರೆ ಒಂದೊಂದ್ಸಲ ಸುಮ್ಮನೆ ನನ್ನ ಬಗ್ಗೆ ನಾನು ನಕ್ತಾ ಇರ್ತೀನಿ. ನಾನು ನನಗೆ ಹೀಲ್ಸ್ ಹಾಕೋದು ಇಷ್ಟ ಇಲ್ಲ ಬಿಕಾಸ್ ನನಗೆ ಕಂಫರ್ಟೇಬಲ್ ಆಗಲ್ಲ, ಎಲ್ಲಿ ಏನು ಅಂತ ಹೇಳಲ್ಲ. ಒಂದ್ ಕಡೆ ನಾನು ನಿಂತ್ಕೊಂಡಿದ್ದೆ, ತುಂಬಾ ಸ್ಟೈಲಿಶ್ ಆಗಿ ನಿಂತ್ಕೊಂಡಿದ್ದೆ ಸ್ಟೆಪ್ಸ್ ಮೇಲೆ, ಒಂದ್ ಸ್ಟೆಪ್ ಕೆಳಗ್ ತಗೊಂಡಿದ್ ತಕ್ಷಣ ಡವಾರ್ ಅಂತ ಬಿದೋಗ್ಬಿಟ್ಟೆ ಎಲ್ರು ಮುಂದೆ, ನಾನೇ ನಗಕ್ ಶುರು ಮಾಡಿದೆ. ಓಕೆ, ಸೊ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವ ಯಾವ್ದೆಲ್ಲ ಸೈನ್ ಮಾಡಿದಿರಿ ಅಂತ ಹೇಳಿ, ನಿಮ್ಮ ಫ್ಯಾನ್ಸ್ ಕಾಯ್ತಾ ಇದಾರೆ, ಯಾಕಂತಂದ್ರೆ ಒಂದು ಗ್ಯಾಪ್ ಆದ್ಮೇಲೆ ಬಂದಿರೋದು. ಸೊ ಯಾವ್ಯಾವ ತರ ರೋಲ್ ಮಾಡ್ಬೋದು, ಐಶಾನಿ ಅವರು ಯಾವ ತರ ಕಾಣಿಸ್ಕೊಳ್ಬಹುದು ಅಂತ ಹೇಳಿ ಕ್ಯೂರಿಯಾಸಿಟಿ ಇದೆ. ಸದ್ಯಕ್ಕೆ ನಮ್ಗಣಿ ಬಿ ಕಾಂ ಪಾಸ್, ನಮ್ಗಣಿ ಬಿ ಕಾಂ ಪಾಸ್ ಅಲ್ಲಿ ಎರಡು ಥರ ಕಾಣಿಸ್ಕೋತೀನಿ, ಒಂದು ಸ್ಕೂಲ್ ಹುಡುಗಿ ಸೆಕ್ಷನ್ ಆಫ್ ಕೋರ್ಸ್, ಆ್ಯಂಡ್ ಮತ್ತು ಸ್ವಲ್ಪ ಇನ್ನೊಂದು ಥರ ಕ್ಯಾರೆಕ್ಟರ್ ಬರುತ್ತೆ ಅದರಲ್ಲಿ, ಸ್ವಲ್ಪ ಇನ್ನೂ ಮೆಚೂರ್ ಆಗಿರುವಂಥ ಕ್ಯಾರೆಕ್ಟರ್. ಆ್ಯಂಡ್ ಅದಾದಮೇಲೆ ನವೀನ್ ಶಂಕರ್ ಅವ್ರ ಜೊತೆ ಬರುವಂಥ ಸಿನಿಮಾ ಅದು ಟೈಟಲ್ ರಿವೀಲ್ ನನಗೆ ಹೇಳೋಕೆ ಆಗ್ತಿಲ್ಲ ಬಿಕಾಸ್ ಟೈಟಲ್ ರಿವೀಲ್ ಮಾಡ್ತಿದ್ದೀವಿ ಇನ್ನೇನು, ಬಟ್ ಆ ಸಿನಿಮಾದ್ದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ, ಅವಳದು ಆ್ಯಟಿಟ್ಯೂಡ್ ಅಥವಾ ಆ ಸ್ಟ್ರೆಂಗ್ತ್ ಇರಲಿ ಅಥವಾ ತುಂಬ ಅನ್ಕನ್ವೆನ್ಷನಲ್ ಕ್ಯಾರೆಕ್ಟರ್, ಅವಳಿರೋ ರೀತಿ, ಅವಳ ಸ್ವಭಾವ, ಅವಳ ಬಿಹೇವಿಯರ್, ಐ ಥಿಂಕ್ ಅಷ್ಟು ತುಂಬ ಕಾನ್ಫಿಡೆನ್ಸ್ ಇರುವಂಥ ಕ್ಯಾರೆಕ್ಟರ್. ಸೊ ಅದನ್ನು ಅದು ಬಿಟ್ಟರೆ ಇನ್ನು ನೆಕ್ಸ್ಟ್ ನಾನು ಇವಾಗಲೇ ಹೇಳಲ್ಲ, ನಾನು ಮುಂದೆ ಹೇಳ್ತೀನಿ ನಿಮಗೆ. ಅದು ಮುಂದೆ ಆಫಿಷಿಯಲಿ ನಾನು ಫೈನಲೈಸ್ ಮಾಡಿದ್ಮೇಲೆ. ನೆಕ್ಸ್ಟ್ ಸೆಗ್ಮೆಂಟ್ ಬಂದು ಹೀಗಾದರೆ ಹೇಗೆ ಅಂಥೇಳಿ, ಆಯ್ತು ಸಿಚುಯೇಷನ್ ಹೇಳ್ತೀನಿ, ಹಾಗಾದರೆ ಹೇಗೆ ರಿಯಾಕ್ಟ್ ಮಾಡ್ತೀರಾ ಅಥವಾ ಏನು ಮಾಡ್ತೀರಾ ಅಂಥೇಳಿ. ಇನ್ ಕೇಸ್ ಪುನರ್ಜನ್ಮ ಅನ್ನೋದು ಇದ್ದರೆ, ನೆಕ್ಸ್ಟ್ ಜನ್ಮದಲ್ಲಿ ಏನಾಗಬೇಕು ಅನ್ನೋ ಆಪ್ಷನು ನಿಮಗೆ ಕೊಟ್ಟರೆ ಏನಾಗ್ತೀರಾ? ಆ್ಯಕ್ಟ್ರೆಸ್ಸೇ. ಓಕೆ, ಸೊ ಈ ಜನ್ಮದಲ್ಲೇ ಸಿಕ್ಬಿಟ್ಟಿದೆ ಅದು ನಿಮಗೆ ಪುನರ್ಜನ್ಮ. ನಂಗೆ ನಿಜವಾಗ್ಲೂ ನಾನು ಇದನ್ನು ಬಿಟ್ಟು ಬೇರೆ ಯಾವುದನ್ನು ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಓಕೆ, ಒಂದು ಕ್ರಿಯೇಟಿವ್ ಫೀಲ್ಡಲ್ಲೇ ಏನಾದರೂ ಮಾಡ್ತೀನಿ ಅಷ್ಟೇ. ಓಕೆ, ಒಂದು ದಿನದ ಮಟ್ಟಿಗೆ ಏನು ಬೇಕಾದರೂ ಮಾಡಿ, ಪನಿಷ್ಮೆಂಟ್ ಇಲ್ಲ, ನಿಮ್ಮನ್ನು ಯಾರೂ ಕೇಳಲ್ಲ ಅಂತಂದರೆ ಏನೇನು ಮಾಡ್ತೀರಾ? ನೀವು ಏನು ಗೊತ್ತಾ, ತುಂಬ ಡಿಸಿಪ್ಲಿನ್ಡ್ ಆಗಿರೋ ಹುಡುಗಿ ಹತ್ರ ಇದೆ ಕ್ವೆಶ್ಚನ್. ಹೌದು, ಎಲ್ಲ ಇಂಟರ್ವ್ಯೂಲು ತುಂಬ ಡಿಸಿಪ್ಲಿನ್ ಆಗಿದ್ದೀರಾ, ನಮ್ದ್ರಲ್ಲಿ ಸ್ವಲ್ಪ ಓಪನ್ ಅಪ್ ಆಗಲಿ ಅಂತೇಳಿ. ಐ ಹೋಪ್, ನನಗೆ ಚಿಕ್ಕ ವಯಸ್ಸಲ್ಲಿ ಒಂದು ಅಭ್ಯಾಸ ಇತ್ತು, ಈ ಸಣ್ಣ ಸಣ್ಣ ಅಂಗಡಿಗಳಿರುತ್ತಲ್ವಾ ಅಲ್ಲಿ ಗ್ಲಾಸ್ ಜಾರಲ್ಲಿ ಕೋಡ್ ಬಳೆ ಅದೆಲ್ಲ ಇಟ್ಟಿರ್ತಾರೆ, ಸೊ ನನ್ನ ಚಿಕ್ಕ ವಯಸ್ಸಲ್ಲಿ ಅದಕ್ಕೆ ಕೈ ಹಾಕಿ ತಿನ್ನಬೇಕು ಅಂತ ತುಂಬ ಆಸೆ. ಸೊ ಮೇ ಬಿ ಆ ಥರ ಅಂಗಡಿಗಳನ್ನ ಹುಡುಕಿ ಅದಕ್ಕೆ ಓಪನ್ ಮಾಡಿ ಕೈ ಹಾಕಿ ತಿಂತಾರೆ. ಸಖತ್ ವಿಯರ್ಡ್ ಆಸೆ ಇದೆ. ಯಾ, ಕೋಡ್ ಬಳೆ ಆಸೆ ಗ್ಲಾಸ್ ಜಾರ್. ಓಕೆ, ಇಂಡಸ್ಟ್ರಿಲಿ ಈಗಿರೋ ಹೀರೋಗಳಲ್ಲಿ ಒಬ್ಬರನ್ನ ಬ್ರದರ್ ಆಗಿ, ಒಬ್ಬರನ್ನ ಬೆಸ್ಟ್ ಫ್ರೆಂಡ್ ಆಗಿ, ಒಬ್ಬರ ಜೊತೆ ಡೇಟ್ ಮಾಡೋಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಯಾರನ್ನು ಮಾಡ್ಕೊಳ್ತೀರಾ? ಓ ಮೈ ಗಾಡ್, ಬ್ರದರ್ ಆಗಿ ಐ ಥಿಂಕ್
ದರ್ಶನ್ ಸರ್. ಓಕೆ, ಬಿಕಾಸ್ ಅವ್ರು ತುಂಬಾ ಪ್ರೊಟೆಕ್ಟಿವ್ ಆಗಿರ್ತಾರೆ ಅನ್ಸುತ್ತೆ. ಕರೆಕ್ಟ್. ಬೆಸ್ಟ್ ಫ್ರೆಂಡ್ ಮೀನಾಸಂ ಸತೀಶ್ ಅವರು. ಅಂಡ್ ಸಾರಿ, ಯಾರನ್ನೂ ಡೇಟ್ ಮಾಡಲ್ಲ. ಡಿಸಪಾಯಿಂಟ್ ಆಗಿರ, ನಂಗೆ ಅಷ್ಟು ಒಳ್ಳೆ ಆಪ್ಷನ್ಸ್. ಓಕೆ, ಇನ್ನು ಕಾರಣ ಇಲ್ಲದಲ್ಲೇ ಪೊಲೀಸ್ ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಏನಿರ್ಬೋದು ಅಂತ ಅನ್ಕೊಳ್ತಾರೆ, ಲೈಕ್ ಏನು ತಪ್ಪು ಮಾಡಿರ್ಬೋದು ಐಶಾನಿ ಅರೆಸ್ಟ್ ಮಾಡ್ಕೊಂಡು ಹೋಗಿರೋದಕ್ಕೆ ಅಂತ? ಮೇ ಬಿ ಸ್ವಲ್ಪ ಫಾಸ್ಟಾಗಿ ಓಡಿಸ್ತಿದ್ಲು ಅನ್ಸ್ಬೋದು ಎಲ್ರಿಗೂ, ಅಥವಾ ಸಿಗ್ನಲ್ ಜಂಪ್ ಸಣ್ಣ ಸಂದೆ ಎಲ್ಲ ಮೇ ಬಿ ಸ್ಪೀಡ್ ಮಾಡ್ತೀರಾ, ಸಿಗ್ನಲ್ ಜಂಪ್ ಎಲ್ಲ ಮಾಡ್ತಿರ್ತೀರಾ? ಯಾವತ್ತೂ ಮಾಡಿಲ್ಲ, ಬಟ್ ಮೇ ಬಿ ಸ್ಪೀಡ್, ನಾನು ಸ್ವಲ್ಪ ಫಾಸ್ಟಾಗಿ ಗಾಡಿ ಓಡಿಸ್ತೀನಿ ಅಂತಾರೆ, ಸೊ ಸ್ಪೀಡಿಂಗ್ ಓವರ್ ಸ್ಪೀಡಿಂಗ್. ನೆಕ್ಸ್ಟ್ ಸೆಗ್ಮೆಂಟ್ ಬಂದು ಒನ್ ಥಿಂಗ್ ಅಂತ ಹೇಳಿ, ನಾನು ಹೇಳೋ ಒಂದು ಪ್ರಶ್ನೆ ಬಗ್ಗೆ ಒಂದು ವರ್ಡ್ ಅಥವಾ ಒಂದು ಸೆಂಟೆನ್ಸಲ್ಲಿ ಆನ್ಸರ್ ಮಾಡ್ತಾ ಹೋಗಬೇಕು. ನಿಮ್ಮಲ್ಲಿ ನೀವು ಚೇಂಜ್ ಮಾಡ್ಕೊಳ್ಬೇಕು ಅಂತಿರೋ ಒಂದು ಥಿಂಗ್ ಯಾವುದು? ಐ ಥಿಂಕ್ ಸ್ವಲ್ಪ ಸಿಟ್ಟು ಕಡಿಮೆ ಮಾಡೋದು. ಸಿಟ್ಟಿದೆಯಾ ನಿಮಗೆ? ಎಸ್. ಓಕೆ ಓಕೆ, ಇನ್ನು ಒಂದು ವಿಷಯದ ಬಗ್ಗೆ ನಿಮಗೆ, ನೀವು ತೊಗೊಂಡಿರೋ ಡಿಸಿಷನ್ ಬಗ್ಗೆ ರಿಗ್ರೆಟ್ ಇದೆ ಅಂದರೆ ಯಾವ ವಿಷಯ ಅದು? ಯಾವ ವಿಷಯನೂ ರಿಗ್ರೆಟ್, ಯಾವುದರಲ್ಲೂ ರಿಗ್ರೆಟ್ ಇಲ್ಲ. ಓಕೆ, ನಿಮಗೆ ಅಂತಿರೋ ಡ್ರೀಮ್ ರೋಲು ಅಥವಾ ಈ ಒಂದು ರೋಲನ್ನು ನಾನು ಮಾಡಲೇಬೇಕು ಅಂತಿರೋದು ಯಾವುದು? ಒಂದು ಎಪಿಕ್ ಸಿನಿಮಾದಲ್ಲಿ ಒಂದು ರಾಣಿ ತರ, ರಾಣಿ ರಾಣಿ ಆಸ್ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಇರೋದು, ಅಥವಾ ಜಸ್ಟ್ ಎಲಿಗೆಂಟ್ ಆಗಿ ಕುತ್ಕೊಂಡು ಎಲಿಗೆಂಟ್ ಆ್ಯಂಡ್ ಆಕ್ಷನ್ ನಿಮ್ಮ ಕೈಲಿ ಕತ್ತಿ ಆ ಥರ? ಓಕೆ, ಇನ್ನು ಒಂದು ಪ್ರಾಡಕ್ಟ್, ಈ ಒಂದು ಪ್ರಾಡಕ್ಟ್ಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಬಹುದು ಅಂದರೆ ಯಾವುದದು? ಮೇ ಬಿ ಎನಿ ಬಾಡಿ ಲೋಷನ್. ಓಕೆ, ನಿಮ್ಮ ಬಗ್ಗೆ ನಿಮಗೆ ತುಂಬ ಪ್ರೌಡ್ ಅನಿಸೋ ಒಂದು ವಿಚಾರ ಯಾವುದು? ನಾನು ತುಂಬ ಡಿಸಿಪ್ಲಿನ್ಡ್ ಆಗಿರ್ತೀನಿ ಏನೇ ವಿಚಾರದಲ್ಲೂ. ಆ್ಯಂಡ್ ತುಂಬ ಪಂಕ್ಚುಯಲ್ ಕೂಡ, ನಾನು ಅದನ್ನು ಹೇಳಕ್ಕೆ ಹೋದೆ, ನಾನು ತುಂಬ ಪಂಕ್ಚುಯಲ್. ಓಕೆ, ನೆಕ್ಸ್ಟ್ ಸೆಗ್ಮೆಂಟ್ ಬಂದು ಎಸ್ ಆರ್ ನೋ ಅಂತ ಹೇಳಿ, ಎಸ್ ಅಥವಾ ನೋ ಅಷ್ಟರಲ್ಲೇ ಆನ್ಸರ್ ಹೇಳಬೇಕು. ಈಗಿರೋ ಹೀರೋಯಿನ್ಗಳಿಗೆ ಕಂಪೇರ್ ಮಾಡಿದ್ರೆ ಐಶಾನಿಯವರು ತುಂಬ ಇನ್ನೋಸೆಂಟ್ ಅಂತ ಅನ್ಸುತ್ತಾ? ತುಂಬ ಚಾಲು ಇಲ್ಲ, ಇನ್ನೊಂದು ಸ್ವಲ್ಪ ಚಾಲು ಆಗಬೇಕಿತ್ತು ಅಂತ ಅನ್ಸುತ್ತಾ? ಎಸ್. ಓಕೆ, ಕೆರಿಯರ್ ಮಧ್ಯೆ ಬ್ರೇಕ್ ತೊಗೊಂಡಿದ್ದು ಡ್ಯಾಮೇಜ್ ಆಯಿತು ಅಂತ ಅನ್ಸುತ್ತಾ? ನೋ, ಇಲ್ಲ. ಓಕೆ, ರಿಯಲ್ ಲೈಫ್ನ ದುಷ್ಯಂತ ಶಾಕುಂತಲೆಗೆ ಸಿಕ್ಕಾಗಿದೆ. ಏನು? ಈ ಶಾಕುಂತಲೆಗೆ ರಿಯಲ್ ಲೈಫ್ನ ದುಷ್ಯಂತ ಸಿಕ್ಕಾಗಿದೆ? ನೋ, ಬಾಯ್ಫ್ರೆಂಡ್ ಇಲ್ಲ. ನಂಬೋದು? ಯಾ, ಯಾಕೋ ಉಲ್ಟಾ ಅನ್ನಿಸ್ತಾ ಇದೆ. ನಂಗೆ ದುಷ್ಯಂತ ಇಷ್ಟ ಇಲ್ಲ. ಸೊ ದುಷ್ಯಂತ ಇಷ್ಟ ಇಲ್ಲ, ಬಾಯ್ಫ್ರೆಂಡು ಸಿಕ್ಕಿಲ್ಲ ಇದುವರೆಗೂ. ಓಕೆ, ಗ್ಲ್ಯಾಮರಸ್ಸು ಅಥವಾ ಯಾವುದೇ ಥರದ ರೋಲ್ ಇರಲಿ, ಫ್ರೇಮಲ್ಲಿ ನಾನು ಜಾಸ್ತಿ ಕಾಣಿಸ್ಕೊಳ್ಬೇಕು? ಎಸ್ ಆರ್ ನೋ? ನೋ. ಓಕೆ, ಪುನೀತ್ ಸರ್ ಅವ್ರ ಜೊತೆ ಹಾಡು ಹೇಳಬೇಕಾದ್ರೆ, ನೀವೊಂದು ಹಾಡು ಹೇಳಿದ್ದೀರಿ ಅವ್ರ ಜೊತೆಲಿ, ಸಿಕ್ಕಾಪಟ್ಟೆ ಭಯ ಆಗಿತ್ತು ನಿಮಗೆ? ಎಸ್. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಬಂದು ಇದ ಅದ ಅಂತ ಹೇಳಿ, ಎರಡರಲ್ಲಿ ಒಂದು ಚೂಸ್ ಮಾಡ್ಕೊಳ್ಬೇಕು. ಯಾರ ಜೊತೆ ಜಾಸ್ತಿ ಕಂಫರ್ಟಬಲ್ ವರ್ಕ್ ಮಾಡೋಕೆ ಅಂತ ಹೇಳಿ, ರಕ್ಷಿತ್ ಶೆಟ್ಟಿ ಅವ್ರ ಜೊತೆನಾ ನೀನಾಸಂ ಸತೀಶ್ ಅವ್ರ ಜೊತೆನಾ? ನೀನಾಸಂ ಸತೀಶ್. ಇಬ್ಬರು ಹೀರೋಗಳ ಹೆಸರು ಹೇಳ್ತೀನಿ, ಅದರಲ್ಲಿ ಯಾರು ತುಂಬ ನಿಮಗೆ ಅಪೀಲಿಂಗ್ ಅನ್ನಿಸ್ತಾರೆ ಅಂತ ಹೇಳಿ, ಧನ್ವೀರ್ ಅವರು ಅಥವಾ ಕಿಸ್ ಹೀರೋ ವಿರಾಟ್ ಅವರು? ಬಹುಶಃ ವಿರಾಟ್. ವಿರಾಟ್, ಓಕೆ. ತುಂಬ ಕಾಂಪಿಟೇಟಿವ್ ಅಂತ ಯಾರು ಅನ್ನಿಸ್ತಾರೆ, ಶ್ರೀಲೀಲಾ ಅವರ ಅಥವಾ ಅದಿತಿ ಪ್ರಭುದೇವ ಅವರ? ಅದಿತಿ ಪ್ರಭುದೇವ. ಓಕೆ, ನೀವು ತುಂಬ ಎಕ್ಸ್ಪರ್ಟ್ ಯಾವುದರಲ್ಲಿ, ಆ್ಯಕ್ಟಿಂಗ್ ಅಲ್ಲ ಡೈರೆಕ್ಷನ್ ಅಲ್ಲ? ಆ್ಯಕ್ಟಿಂಗ್. ಆ್ಯಕ್ಟಿಂಗ್ ಯಾಕಂದ್ರೆ, ಯಾಕೆ ಹಂಗೆ ಹೇಳ್ತಿದ್ದೀನಿ ಅಂದರೆ, ಬಿಕಾಸ್ ನಾನು ಡೈರೆಕ್ಷನಲ್ಲಿ ಇನ್ನೂ ತುಂಬ ಕಲಿಯೋದಿದೆ. ಬಟ್ ಹೇಳ್ಬಿಟ್ಟೆ ಸ್ಟಾರ್ ಒಬ್ಬರಿಗೆ ಡೈರೆಕ್ಷನ್ ಮಾಡ್ತಾರೆ ಐಶಾನಿ ಅವರು ಸದ್ಯದ್ರಲ್ಲೇ ಅಂತ ಹೇಳಿ. ಹೌದಾ? ನೀವು ಹೇಳಬೇಕು. ಬಹುಶಃ ನೋಡೋಣ, ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ, ಬಟ್ ಇವಾಗ ನನಗೆ ಆ್ಯಕ್ಟ್ ಮಾಡಬೇಕು ಸಿನಿಮಾಗಳಲ್ಲಿ, ಸೊ ನಾನು ಇವಾಗ ಡೈರೆಕ್ಷನ್ಗೆ ಕೈ ಹಾಕಲ್ಲ. ಇನ್ನು ಕಮಿಂಗ್ ಬ್ಯಾಕ್ ಎಸ್ ಒಂದು ಇದಾದ ಅಂತ ಹೇಳಿ, ನಿಮ್ಮಲ್ಲಿ ಯಾವ ತುಂಬ ಅಟ್ರಾಕ್ಟಿವ್, ನಿಮ್ಮ ವಾಯ್ಸ್ ಅಥವಾ ನಿಮ್ಮ ಸ್ಮೈಲ? ಕಾಂಪ್ಲಿಮೆಂಟ್ಸ್ ಆ್ಯಕ್ಚುಲಿ ವಾಯ್ಸ್ಗೆ ಜಾಸ್ತಿ. ಓಕೆ, ನೆಕ್ಸ್ಟ್ ಸೆಗ್ಮೆಂಟ್ ಬಂದು ಫಟಾಫಟ್ ಫೈ ಅಂತೇಳಿ, ಒಂದು ಪದ ಹೇಳ್ತೀನಿ ಅದ್ರ ಬಗ್ಗೆ ಫೈ ರಿಯಾಕ್ಷನ್ಸ್ ಹೇಳ್ತಾ ಹೋಗಬೇಕು. ತುಳುವಲ್ಲಿ ಐದು ಪದ ನಿಮ್ಗೆ ಇಷ್ಟವಾದದ್ದು, ಅಥವಾ ದಸರಾ ಹಬ್ಬ ನಡೀತಿದೆ ವಿಶ್ ಕೂಡ ಮಾಡ್ಬೋದು ನೀವು. ಮಾತ್ರೆಗ್ಲ, ನಾ ದಸರಾ ಹಬ್ಬ ನಮ್ಮೂರ ಕಡೆ ಮಾಡಲ್ಲ, ಸೊ ನಾನು ಐದು ಪದ ಹೇಳ್ಬೇಕಂದ್ರೆ ತಿರ್ಕಿಸ್ ಅಂತೀವಿ ಸ್ವಲ್ಪ ಲೂಸ್ ತರ ಆಡೋರ್ಗೆ. ಆಮೇಲೆ ನಮ್ಮ ಕಡೆ ಆಕ್ಚುಲಿ ಬೇರೆ ಬೇರೆ, ನನಗೆ ಚನೀಲ್ ಅನ್ನೋ ವರ್ಡ್ ತುಂಬ ಇಷ್ಟ, ಸ್ಕ್ವಿರಲ್ಗೆ ಯೂಸ್ ಮಾಡ್ತೀವಿ. ಆಮೇಲೆ ದಾದಾ ಬೋಡು ಬೊಡ್ಚಿ ಐ ಥಿಂಕ್ ಕಂಪ್ಲೀಟ್ ಮಾಡಿಬಿಟ್ಟೆ. ಓಕೆ, ಬೆಂಗಳೂರಲ್ಲಿ ನಿಮಗೆ ಇಷ್ಟ ಆಗೋ ಐದು ಪ್ಲೇಸಸ್ ಅಥವಾ ಬೆಂಗಳೂರು ಅಂದ ತಕ್ಷಣ ನೆನಪಾಗೋ ಐದು ಪ್ಲೇಸಸ್? ನಂಗೆ ಜಯನಗರ್ ತುಂಬ ಇಷ್ಟ. ಓಕೆ, ಅದು ಆ್ಯಕ್ಚುಲಿ ಐದು ಪ್ಲೇಸ್ ಅಂತ ಹೇಳೋಕ್ಕಾಗಲ್ಲ, ಬೆಂಗಳೂರಲ್ಲಿ ಒಂದು ಫೇವ್ರೆಟ್ ಪ್ಲೇಸ್ ತುಂಬ ಇಷ್ಟ ಅಂದರೆ ಜಯನಗರ್, ಬಿಕಾಸ್ ನಾನು ಬೆಳೆದಿದ್ದೆಲ್ಲ ಜಯನಗರಲ್ಲಿ, ಸೊ ತುಂಬ ಚೈಲ್ಡ್ಹುಡ್ ಮೆಮರೀಸ್ ಎಲ್ಲ ಸುತ್ತ ಜಯನಗರ್
ಫೋರ್ತ್ ಬ್ಲಾಕ್ ಕಾಂಪ್ಲೆಕ್ಸ್ ಆ ಏರಿಯಾನಲ್ಲಿ ಸುತ್ತ ಇರೋದೆಲ್ಲ ಅದೆಲ್ಲ ತುಂಬ ಇದೆ. ಸೊ ಜಸ್ಟ್ ಒನ್ ಪ್ಲೇಸ್, ಜಯನಗರ್, ಮೈ ಸ್ಪೆಷಲ್ ಜಯನಗರ್. ಸೊ ಯೋಗರಾಜ್ ಭಟ್ ಅವ್ರ ಡೈರೆಕ್ಷನಲ್ಲಿ ವರ್ಕ್ ಮಾಡಿದ್ದೀರಾ, ಸೊ ಯೋಗರಾಜ್ ಭಟ್ ಅವರಿಂದ ಕಲಿತ 5 ಅಂಶಗಳು ಅಥವಾ ಆ್ಯಕ್ಟಿಂಗಲ್ಲೇ ಅವ್ರು ಕೊಟ್ಟ ಸಜೆಷನ್ಗಳು? ಯೋಗರಾಜ್ ಭಟ್ ಅವರಿಂದ ನಾನು ಸ್ಪಾಂಟೇನಿಟಿ ಮತ್ತು ಸೆಟ್ಟಲ್ಲಿ ಏನೇ ಇದ್ರು ಒಂಥರ ಇಂಪ್ರಾಂಪ್ಟು ನಮ್ಮದೇ ಏನಾದರೂ ಮಾಡೋಕ್ಕೆ, ಅಂದರೆ ಇವರೇ ಈ ಥರ ಹೇಳಬೇಕು ಅಂತಿಲ್ಲ, ನಾವೇ ಏನಾದರೂ ಮಾಡ್ಬೋದು ಅದು. ಆ್ಯಂಡ್ ಜೊತೆಗೆ ಡೈಲಾಗ್ಸ್ ತುಂಬ ನ್ಯಾಚ್, ಆ್ಯಕ್ಚುಲಿ ಅವರಿಂದನೇ, ಅವ್ರ ಸೆಟ್ಟಿಂದನೇ ನಾನು ಕಲ್ತಿದ್ದು. ನಾನು ಇಲ್ಲಿವರೆಗೂ ಯಾವತ್ತೂ ಡೈಲಾಗ್ ಶೀಟ್ನ ಮೊದಲೇ ಕೇಳಲ್ಲ, ಸೀನ್ ಅಲ್ಲಿಗೆ ಬಂದಿದ ತಕ್ಷಣವೇ ಕೇಳೋದು. ಬಿಕಾಸ್ ಯೋಗರಾಜ್ ಸರ್ ಏನು ಮಾಡ್ತಿದ್ರು ಅಂದರೆ ಅವರು ಇಮ್ಮಿಡಿಯೇಟ್ ಅಲ್ಲೇ ಬರ್ತ್ ಕೊಡ್ತಿದ್ರು, ಸೊ ವಿ ಹ್ಯಾಡ್ ಟು ಸೇ ಇಟ್ ಆ ಥರ. ಸೊ ಅದು ಆ್ಯಂಡ್ ಐ ಥಿಂಕ್ ಸ್ವಲ್ಪ ಅವ್ರು ಸ್ವಲ್ಪ ತರಲೆ ಜಾಸ್ತಿ, ಸೊ ತರಲೆ ಮಾಡಿಸಿದ್ರು ನಮಗೂ ಕೂಡ ಸೆಟ್ಟಲ್ಲಿ. ಇನ್ನು ನಮ್ಮ ಗಣಿ ಮೂವಿಯಲ್ಲಿ ಸ್ಕೂಲ್ ಹುಡುಗಿ ರೋಲ್ ಮಾಡ್ತಾ ಇದ್ದೀರಾ, ಸೊ ಸ್ಕೂಲ್ ಹುಡುಗಿ ರೋಲ್ಗೆ ನೀವು ಮಾಡಿದ 5 ಪ್ರಿಪ್ರೇಷನ್ ಅಥವಾ ಆ ಮೂವಿಗೆ ಮಾಡ್ಕೊಂಡು 5 ಪ್ರಿಪ್ರೇಷನ್? ಆ್ಯಕ್ಚುಲಿ ಜಾಸ್ತಿ ಪ್ರಿಪ್ರೇಷನ್ ಅಗತ್ಯ ಇರಲಿಲ್ಲ ಅದಕ್ಕೆ, ಬಟ್ ಹೌದು ಲುಕ್ ಏನು ಫೀಲ್ ಅಂತ ಸ್ಕೂಲ್ ಹುಡುಗಿ ಥರನೇ ಇದ್ದೀರಾ. ಆದರೆ ಏನಂದರೆ ಸ್ವಲ್ಪ ಒಂದು ಏನಂದರೆ ಆ ಮೆಚಾರಿಟಿ ಏನಿದೆ ಒಂದೊಂದು ಕಡೆ ಕಂಟ್ರೋಲ್ ಮಾಡಬೇಕಾಗುತ್ತೆ, ಬಿಕಾಸ್ ಅದು ನಮ್ಮ ಸ್ವಭಾವದಲ್ಲಿ ಇರುತ್ತೆ, ಅದು ಬಂದುಬಿಡುತ್ತೆ. ಸೊ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಒಂದು 15 ವರ್ಷದ ಹುಡುಗಿ ಹೆಂಗಿರ್ತಾಳೆ, ನಾವು ಹೆಂಗಿದ್ವಿ ಬಹುಶಃ 15 ವರ್ಷ ಇದ್ದಾಗ, ಅದನ್ನು ಯೋಚನೆ ಮಾಡಬೇಕು. ಓಕೆ, ಫ್ರೆಂಡ್ಸ್ ಅಂದ ತಕ್ಷಣ ನೆನಪಾಗೋ 5 ಹೆಸರುಗಳು? ನೀವು ನನ್ನ ಸಿಕ್ಕಾಕ್ಸ್ಬಿಡ್ತೀರ, ಒಬ್ಬರ ಹೆಸರು ಹೇಳಿದರೆ ಇನ್ನೊಬ್ಬರು ಬೇಜಾರು ಮಾಡ್ಕೋತಾರೆ. ಬಟ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಎಲಿಜಬೆತ್, ಎವ್ಲಿನ್, ಶಹಾನಾ ಮತ್ತು ರೋಸ್. ಓಕೆ, ಆಮೇಲೆ ಬಹುಶಃ ಇಂಡಸ್ಟ್ರಿಯಲ್ ಫ್ರೆಂಡ್ಸ್ ಯಾರಿಲ್ವಾ? ಇಂಡಸ್ಟ್ರಿಯಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ. ಓಕೆ, ಆ್ಯಂಡ್ ನಿಮ್ಮ ಒಂದು ಮೂವಿ ಡೈಲಾಗ್ ವಾಸ್ತು ಪ್ರಕಾರ ಅದು ನಾಚಿಕೆ ಸೀನ್ ನೆನಪಿದೆಯಾ ನಿಮಗೆ? ನನಗೆ ನೆನಪಿಲ್ಲ, ನೀವು ನೆನಪು ಮಾಡಿಸ್ತೀರ. ಸೊ ಅದನ್ನು 5 ಎಮೋಷನ್ಸ್ ಹೇಳ್ತೀನಿ, ಆ ಥರ ಆ್ಯಕ್ಟ್ ಮಾಡಿ ತೋರಿಸ್ಬೇಕು, ಆ ಡೈಲಾಗ್ನ 5 ಮಾಡೆಲ್ ಹೇಳಬೇಕು. ಒಂದು ತುಂಬ ಕೋಪದಲ್ಲಿ, ನನ್ನ ಕೋಪ ಇವಾಗ ಟೆಸ್ಟ್ ಮಾಡಿ. ನಾಚಿಕೆ ಥರ ಏನೋ ಫೀಲ್ ಆಗ್ತಿದೆ, ಸೀರೆ ಉಟ್ಕೊಂಡ್ರೆ ನಾಚಿಕೆ ಬರುತ್ತಾ? ಓಕೆ, ತುಂಬ ಅಲ್ಟ ಅಲ್ಟ ಹೇಳಬೇಕು. ನಾಚಿಕೆ ಥರ ಏನೋ ಫೀಲ್ ಆಗ್ತಿದೆ, ಸೀರೆ ಉಟ್ಕೊಂಡ್ರೆ ನಾಚಿಕೆ ಬರುತ್ತಾ? ಅತ್ತೆ ಬಿಡ್ತಾರೆ ಇವಾಗ. ನಾಚ್ಕೊಂಡು, ತುಂಬ ನಾಚ್ಕೊಂಡು ಹೇಳಬೇಕು. ನಾಚಿಕೆ ಥರ ಏನೋ ಫೀಲ್ ಆಗ್ತಿದೆ, ಸೀರೆ ಉಟ್ಕೊಂಡ್ರೆ ನಾಚಿಕೆ ಬರುತ್ತಾ ಅಂತ. ಓಕೆ, ಈಗ ಗಾಬರಿಯಾಗಿ ಹೇಳಬೇಕು. ನಾಚಿಕೆ ಥರ ಏನೋ ಫೀಲ್, ನಂದು ಎಲ್ಲ ವಿಚಿತ್ರವಾಗೇ ಬರ್ತಿದೆ. ಗಾಬರಿ ಕ್ಯಾನ್ಸಲ್. ಓಕೆ, ನನಗೆ ಮಾಡೋಕ್ಕಾಗಲ್ಲ. ಓಕೆ, ಆ್ಯಕ್ಟಿಂಗ್ ಮಾಡ್ತಿದ್ದೀರಿ, ಡೈರೆಕ್ಷನಲ್ಲಿ ಕೈ ಹಾಕಿದ್ದೀರಿ, ಜೊತೆಗೆ ಹಾಡು ಕೂಡ ಹಾಡ್ತಾ ಇದ್ದೀರಿ. ಸೊ ಯಾವುದ್ರಲ್ಲಿ ತುಂಬ ಏನಾದರೂ ಅಚೀವ್ ಮಾಡಬೇಕು, ಅವಾರ್ಡ್ ಲೆವೆಲ್ಗೆ ಹೋಗಬೇಕು ಅನ್ನೋದು ಯಾವುದ್ರ ಮೂರಲ್ಲಿ ಯಾವುದು ಅಂತ? ಐ ಥಿಂಕ್ ಆ್ಯಕ್ಟಿಂಗ್. ನಾನು ಡೈರೆಕ್ಷನ್ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಟ್ ಸದ್ಯಕ್ಕೆ ಡೈರೆಕ್ಷನ್ಗೆ ಒಂದು ಅವಾರ್ಡ್ ಬಂದಿದೆ, ಸೊ ಮೇ ಬಿ ಆ್ಯಕ್ಟಿಂಗ್. ನಾನು ನನ್ನ ಕರಿಯರ್ ಶುರು ಮಾಡಿದ್ದೆ ಆ್ಯಕ್ಟಿಂಗಿಂದ, ಸೊ ಇದರಲ್ಲಿ ತುಂಬ ಮೇಲ್ ಹೋಗಬೇಕು, ನನಗೆ ಒಳ್ಳೆ ನಟಿಯಾಗಿ ಗುರುತಿಸ್ಕೋಬೇಕು ಅಂತ ತುಂಬ ಆಸೆ ಇದೆ. ಆಸೆ ಆದಷ್ಟು ಬೇಗ ಈಡೇರ್ಲಿ ಅಂತ ಹೇಳಿ, ಜೊತೆಗೆ ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬಂದಿದ್ದೀರಾ, ನಡುವೆ ಅಂತರ ಕೊಟ್ಟು ಶಾಕುಂತಲೆಯಾಗಿ ವಾಪಸ್ ಬಂದಿರೋ. ಸೊ ನಿಮ್ಮ ಎಲ್ಲ ಪ್ರಾಜೆಕ್ಟ್ಗಳು ಕೂಡ ನಿಮಗೆ ಬಿಗ್ ಸಕ್ಸಸ್ ಕೊಡಲಿ, ಜೊತೆಗೆ ಐಶಾನಿ ಅವರು ಸ್ಟಾರ್ ಆಗಲಿ, ದೊಡ್ಡ ಸ್ಟಾರ್ ಆಗಲಿ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವು ಮತ್ತಷ್ಟು ನ್ಯೂಸ್ ಹಾಗೆ ಅಪ್ಡೇಟೆಡ್ ಕಂಟೆಂಟ್ಗಾಗಿ ನಮ್ಮ ನ್ಯೂಸ್ ಫಸ್ಟನ್ನು ಫಾಲೋ ಮಾಡಬಹುದು. ಬಹುತೇಕ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ನಾವು ಲಭ್ಯ ಇದ್ದೀವಿ, ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವೆಬ್ ಪೋರ್ಟಲ್ ಇದೆ, ಜೊತೆಗೆ ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೆ ಫೇಸ್ಬುಕ್ನಲ್ಲೂ ಕೂಡ ನಮ್ಮನ್ನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.